ಸೋಮಣ್ಣ ಸೋಲ್ಸೋಕೆ ವಿಜೇಂದ್ರ ಆಪ್ತ ಸಂಚು ರೂಪಿಸಿದ್ರ ವಿಜಯೇಂದ್ರ ಆಪ್ತ ರುದ್ರೇಶ್ಗೆ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಆಪ್ತನಿಗೆ ನೋಟಿಸ್ ಕೊಟ್ಟು ವಿಜಯೇಂದ್ರಗೆ ಸಡ್ಡು ಹೊಡೆದ್ರ ವಿ ಸೋಮಣ್ಣ ಎಸ್ ಬಿಜೆಪಿಯಲ್ಲಿ ಈಗ ನೋಟಿಸ್ಗಳ ಅಬ್ಬರ ಇತ್ತೀಸಿಗಷ್ಟೇ ಮಾಜಿ ಸಚಿವ ರೇಣುಕಾಚಾರ್ಯಗೆ ಬಿಜೆಪಿ ನೋಟಿಸ್ ಕೊಟ್ಟಿತ್ತು ಪಕ್ಷದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ಮಾತನಾಡಬಾರ್ದು ಮಾತನಾಡಿದಕ್ಕೆ ನೋಟಿಸ್ ಕೊಟ್ಟಿದ್ರು ಬಟ್ ನೋಟಿಸ್ಗೂ ಕೂಡ ರೇಣುಕಾಚಾರ್ಯ ಡೋಂಟ್ ಕೇರ್ ಈಗಲೂ ಮಾತಾಡ್ತಾ ಇದ್ದಾರೆ ಪಕ್ಷದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರೇಣುಕಾಚಾರ್ಯ ಮಾತನಾಡ್ತಾನೇ ಇದ್ದಾರೆ ಈಗ ಮತ್ತೊಂದು ನೋಟಿಸ್ ವಿಚಾರ ಇದು ರುದ್ರೇಶ್ ಅವರಿಗೆ ನೋಟಿಸನ್ನು ಕೊಟ್ಟಿದೆ ಅನ್ನೋದು ಬಿ ಜೆ ಪಿಯಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಮಾತು ಬಿ ಜೆ ಪಿಯ ಶಿಸು ಸಮಿತಿ ರುದ್ರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ ಯಾರಪ್ಪ ರುದ್ರೇಶ್ ಅಂದರೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ಅವರ ಪರಮಾಪ್ತ ರುದ್ರೇಶ್ ರಾಮನಗರ ಜಿಲ್ಲೆಯ ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದರು ಜೊತೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರದಿಂದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಚಾಮರಾಜನಗರದಿಂದ ಬಹುಶಃ ರುದ್ರೇಶ್ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಚುನಾವಣೆ ಮುನ್ನ ಒಂದು ವರ್ಷದ ಹಿಂದೆಯೇ ಅವ್ರ ಹೆಸರು ಕೇಳಿ ಬರ್ತಾಯಿತ್ತು ಯಾಕಂದರೆ ರುದ್ರೇಶ್ ಚಾಮರಾಜನಗರಕ್ಕೆ ಹೋಗಿ ಕೆಲವೊಂದಿಷ್ಟು ಪ ಕಾರ್ಯಕ್ರಮಗಳು ತಾನೇ ಅಭ್ಯರ್ಥಿ ಅಂತೆಲ್ಲ ಇದ್ದರು ಆದರೆ ಯಾವತ್ತು ಸೋಮಣ್ಣ ಅವರ ಕ್ಷೇತ್ರ ಬದಲಾವಣೆ ಫಿಕ್ಸ್ ಆಯಿತು ಹೈಕಮಾಂಡ್ ಶ ಸೋಮಣ್ಣವ್ರನ್ನ ಕರೆದು ಒಂದು ಕಡೆ ವರುಣ ಒಂದು ಕಡೆ ಚಾಮರಾಜನಗರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ರುದ್ರೇಶ್ ಸುಮ್ಮನಾದರು ರುದ್ರೇಶ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕೈಬಿಟ್ರು ಆದರೆ ಚುನಾವಣೆಯಲ್ಲಿ ಸೋಮಣ್ಣ ಸೋಲೋದಕ್ಕೆ ರುದ್ರೇಶ್ ಕಾರಣ ರುದ್ರೇಶ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಿ ಜೆ ಪಿ ನಾಯಕರು ಮಾಡ್ತಾಯಿದ್ರು ಸದಾನಂದ ಗೌಡರು ಹೋಗಿ ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಬೇಕಾದ್ರೆ ಅಲ್ಲೂ ಕೂಡ ಸೋಮಣ್ಣ ಬೆಂಬಲಿಗರು ಮತ್ತು ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿ ಜೆ ಪಿ ನಾಯಕರೇ ಸೋಮಣ್ಣವರನ್ನು ಸೋಲ್ಸಿದ್ದು ಅನ್ನೋ ಒಂದು ಆರೋಪವನ್ನು ಗಲಾಟೆಯನ್ನು ಎಪ್ಸಿದ್ರು ಮಾಡಿದರು ಸೊ ಆ ಒಂದು ಗಲಾಟೆಗೆ ಕಾರಣ ಇದೇ ರುದ್ರೇಶ್ ಅನ್ನೋದು ಬಿ ಜೆ ಪಿ ನಾಯಕರ ಆರೋಪ ವಿಜಯೇಂದ್ರ ಆಗಿದ್ರೆ ಸೋಮಣ್ಣ ವಿರುದ್ಧ ಸಂಚು ರೂಪಿಸಿದ್ರ ಸೋಮಣ್ಣರನ್ನು ಸೋಲ್ಸೋದಕ್ಕೆ ವಿಜೇಂದ್ರ ಕಾರಣನಾ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಕೂಡ ಆಗಿತ್ತು ಸೊ ಇಲ್ಲೇನಪ್ಪ ಗಮನಿಸಬೇಕು ಅಂದರೆ ರುದ್ರೇಶ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಸೊ ರುದ್ರೇಶ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಲೆಕ್ಕದಲ್ಲಿ ವಿಜೇಂದ್ರ ವಿರುದ್ಧ ನಡೆದಂತಹ ಪಿತೂರಿನ ವಿಜೇಂದ್ರಗೆ ವಿ ಸೋಮಣ್ಣ ಅವರು ಸೆಡ್ ಹೊಡೆದ್ರ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ತನ್ನ ಆಪ್ತನಿಗೆ ನೋಟಿಸ್ ಕೊಡಿಸುವ ಮೂಲಕ ನೋಟಿಸ್ ನೀಡೋ ಮೂಲಕ ವಿಜೇಂದ್ರಗೆ ಒಂದು ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಡ್ಸಿದಾರಾ ವಿ ಸೋಮಣ್ಣ ಅನ್ನೋದು ಚರ್ಚೆ ಆಗ್ತಾಯಿದೆ ಬಟ್ ರುದ್ರೇಶ್ ಹೇಳ್ತಾ ಇದ್ದಾರೆ ನನಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ನನಗೆ ಬಿ ಜೆ ಪಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅನ್ನೋದನ್ನು ರುದ್ರೇಶ್ ಹೇಳ್ತಾ ಇದ್ದಾರೆ ಸೊ ಹಿಂದೆ ಕೂಡ ಹಾಗೆ ಆಗಿತ್ತು ರೇಣುಕಾಚಾರ್ಯ ನೋಟಿಸ್ ಬಂದಿತ್ತು ಅದನ್ನ ಹೇಳಿದರು ನೋಟಿಸ್ ಬಂದಿದೆ ಅಂತ ಬಟ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕಟೀಲು ಹನ್ನೊಂದು ಜನಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಬಟ್ ಯಾರು ಅಂತ ಹೇಳಿಲ್ಲ ಸೊ ಆ ಹನ್ನೊಂದು ಜನದಲ್ಲಿ ರುದ್ರೇಶ್ ಕೂಡ ಇದ್ದಾರಾ ಅನ್ನೋದು ಚರ್ಚೆ ಬಟ್ ರುದ್ರೇಶ್ಗೆ ನೋಟಿಸ್ ಕೊಟ್ಟಿದ್ದು ದೊಡ್ಡ ವಿಚಾರ ಅಲ್ಲ ಆದರೆ ರುದ್ರೇಶ್ ಬಿ ಎಸ್ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ಶಾಸಕರು ಅವರ ಆಪ್ತರು ಅನ್ನೋ ಕಾರಣಕ್ಕಾಗಿ ನೋಟಿಸ್ ಕೊಟ್ರಾ ಅನ್ನೋದು ಯಾಕಂದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ವಿಜಯೇಂದ್ರ ಆಪ್ತರು ಕೆಲವೊಂದಿಷ್ಟು ಅಭ್ಯರ್ಥಿಗಳ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು ಯಾರೂ ಕೂಡ ಬಹಿರಂಗವಾಗಿ ಈ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ ಒಂದು ಕಡೆ ಪ್ರತಾಪ್ ಸಿಂಹ ಆಗಿರ್ಬೋದು ಮತ್ತೊಂದು ಕಡೆ ಸಿ ಟಿ ರವಿ ಆಗಿರ್ಬೋದು ಅವರು ಪಕ್ಷದಲ್ಲಿ ಕೆಲವೊಂದಿಷ್ಟು ಜನ ಹೊಂದಾಣಿಕೆ ಮಾಡಿಕೊಂಡ್ರು ಅತಿರತ ಮಹಾರಥರು ಅನ್ನೋ ಒಂದು ಹೇಳಿಕೆಯನ್ನೇನು ಕೊಟ್ಟಿದ್ದರು ಅದು ಪರೋಕ್ಷವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧನೇ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಈಗ ರುದ್ರೇಶ್ಗೆ ನೋಟಿಸ್ ಕೊಟ್ಟಿರೋದ್ರಿಂದ ಸೋಮಣ್ಣ ಸೋಲುಗೆ ರುದ್ರೇಶ್ ಅವರ ಪಾತ್ರನೂ ಇತ್ತ ರುದ್ರೇಶ್ ಪಾತ್ರ ಇತ್ತು ಅಂತ ಪ್ರೂವ್ ಆದರೆ ಅದಕ್ಕೆ ಪರೋಕ್ಷವಾಗಿ ವಿಜೇಂದ್ರ ಸಾಥ್ ಕೊಟ್ಟಿದ್ರಂತೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ನೋಡೋಣ ವಿಜಯೇಂದ್ರ ಇದಕ್ಕೆ ಯಾವ್ದಾರ ರಿಯಾಕ್ಟ್ ಆಗ್ತಾರೆ ಬಟ್ ರು ರುದ್ರೇಶ್ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೋಟಿಸ್ ಕೊಟ್ಟಿದ್ದಾರು ಯಾರಿಗೋಯ್ತು ಒಂದು ರೀತಿ ಬಿ ಜೆ ಪಿಯಲ್ಲೇ ಈ ರೀತಿಯ ಗೊಂದಲಗಳಿಗೆ ಕಾರಣ ಆಗ್ತಾಯಿದೆ ಗೊಂದಲದ ವಾತಾವರಣ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ರುದ್ರೇಶ್ ಏನು ಹೇಳ್ತಾರೆ ವಿಜೇಂದ್ರ ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ ಸೋಮಣ್ಣವ್ರು ಏನು ರಿಯಾಕ್ಟ್ ಮಾಡ್ತಾರೆ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಸೋಮಣ್ಣವರ ಸೋಲಿಗೆ ರುದ್ರೇಶ್ ಕಾರಣನ ರುದ್ರೇಶ್ ಹಿಂದ್ಗಡೆ ವಿಜಯೇಂದ್ರ ಇದ್ರಾ ಏನನ್ಸುತ್ತೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ